ಸೀರೀಸ್ನ ಆಸಕ್ತಿ ಹೆಚ್ಚಾಗಿದೆ ಆ ಟೈಮಲ್ಲಿ. ನಿಮಗೆ ಯಾವ ವೆಬ್ ಸೀರೀಸ್ ತುಂಬಾ ಕಾಡಿ ನಾನೊಂದು ವೆಬ್ ಸೀರೀಸ್ ಮಾಡಬೇಕು ಅನ್ಸಿದ್ದ? ಯಾ, ನಾನು ತುಂಬಾ ನೋಡಿದ್ದೀನಿ. ಐ ಥಿಂಕ್ ಲಾಟ್ ಆಫ್ ವೆಬ್ಸೀಸ್, ಅದು ನೇಮ್ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಮಾಡಿದ್ದಾರೆ. ನನಗೆ ಒಂದು ತುಂಬಾ ಇಷ್ಟವಾದಂದ್ರೆ ದಿಸ್ ಇಸ್ ಅಸ್ ಅಂತ ಒಂದು ವೆಬ್ ಸೀರೀಸ್, ನನಗೆ ತುಂಬಾ ಕಾಡು ಅಂತ ಒಂದಿದ್ದು. ನಂಗೆ ಅದಾದ್ರೂ ಅನಿಸ್ತು ನಾವು ಒಂದು ಮಾಡಬೇಕದು, ಯಾಕಂದ್ರೆ ಇಟ್ ಟೇಕ್ಸ್ ಯು ಟು ಆಲ್ ಸ್ಟೇಜಸ್ ಆಫ್ ಲೈಫ್, ಮನುಷ್ಯನ ಬಗ್ಗೆ, ಒಂದು ಫ್ಯಾಮಿಲಿ ಬಗ್ಗೆ, ಅವನ ಒಂದು ಏನಂತೀವಿ ಒಂದು ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ನ ಭಾಳ ಸೊಗಸಾಗಿ ಹೇಳಿದ್ದಾರೆ. ಅದು ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಮೇಯರ್ ಆಫ್ ಈಸ್ಟ್ ಟೌನ್ ಅಂತ ಒಂದು ಕೇಟ್ ವಿನ್ಸ್ಲೆಟ್ ಮಾಡಿದ್ದು. ಐ ಥಿಂಕ್ ದಟ್ಸ್ ವೆರಿ ಬ್ಯೂಟಿಫುಲ್, ಅಮೇಝಿಂಗ್. ಅಂದರೆ ಬಹುಶಃ ಅದು ಇನ್ನೊಂದು ಸೈಡ್ ಆಫ್ ಎರಡು ಕಾಂಟ್ರಾಸ್ಟ್ ಇದೆ. ಐ ಥಿಂಕ್ ಲಾಟ್ ಆಫ್ ಅದರ್ ಥಿಂಗ್ಸ್ ಆರ್ ದೇರ್, ಅದು ಹೇಳ್ತಾ ಹೋದ್ರೆ ಪಟ್ಟಿ ಸಾಲಲ್ಲ. ಐ ಥಿಂಕ್ ತುಂಬ ಅಟ್ರಾಕ್ಟ್ ಆಯಿತು. ಶಿವಣ, ನೀವು ತುಂಬ ಕತೆ ಕೇಳಿರ್ತೀರ, ಆದರೆ ಕೆಲವೊಂದ್ಸಲ ಅದನ್ನ ಸಿನಿಮಾ ಮಾಡೋಕೆ ಆಗೋದಿಲ್ಲ ಅಂತ ಅನ್ಕೊಂಡಿರ್ತೀರ. ಈಗ ಓ ಟಿ ಟಿ ಇರೋದ್ರಿಂದ ಸೊ ಅಂತ ಕತೆಗಳನ್ನೇನಾದ್ರೂ ಸಿನಿಮಾ ಮಾಡೋದಕ್ಕೆ ಅಥವಾ ಓ ಟಿ ಟಿಗೆ ಅಂತ ಸಿನಿಮಾ ಮಾಡೋದು ಅಥವಾ ವೆಬ್ ಸೀರೀಸ್ ಮಾಡೋದು ಆ ಥರದ್ದು ಏನಾದ್ರೂ ಐಡಿಯಾಗಳು, ಅಂದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಬಿಟ್ಟು ಜನ ಥಿಯೇಟರ್ಗೆ ಬಂದು ನೋಡಬೇಕು ಆ ಥರದ್ದು ಬಿಟ್ಟು, ಅಥವಾ ಜಾಸ್ತಿ ದುಡ್ಡು ಕೊಟ್ಟು ಜನ ಥಿಯೇಟರ್ಗೆ ಬಂದು ಕುತ್ಕೊಂಡು ನೋಡಿದ್ರೆ ನೋಡೋಕೆ ಆಗ್ತಿಲ್ಲ. ಸೊ ಈಗ ಎಂತ ಕತೆ ಬೇಕಾದ್ರೂ ನಾವು ಓ ಟಿ ಟಿಗೆ ತಗೊಂಬರ್ಬಹುದು. ಇಲ್ಲ, ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ಸಿನಿಮಾ ಆಗಲ್ಲ. ಅದು ಸಿನಿಮಾ ಇಷ್ಟಪಟ್ಟು ಮಾಡಬೇಕು, ಖಂಡಿತ ದುಡ್ಡು ತಾನಾಗಲೇ ಬರುತ್ತೆ. ಅದು ಅದೇನು ಅವಶ್ಯಕತೆ ಇಲ್ಲ. ಇದು ಓ ಟಿ ಟಿಗೋಸ್ಕರನೇ ಇಲ್ಲ, ಥಿಯೇಟರ್ ರಿಲೀಸ್ ಮಾಡೋಕ್ಕೋಸ್ಕರನೇ ಅಂತ ಸಿನಿಮಾ ಅಲ್ಲ. ಐ ಥಿಂಕ್ ಜನರಲ್ ಆಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು, ಆ ಸಬ್ಜೆಕ್ಟ್ ಮಾಡಬೇಕು. ವೆಬ್ ಸೀರೀಸ್ ಅನ್ನೋದು ಏನಂತೀವಿ, ಅದು ಅಲ್ಲಿ ಮಾಡೋಕ್ಕೆ ಒಂದು ಲಿಬರ್ಟಿ ಇರುತ್ತೆ. ನೀವು ಜನರಲ್ ಆಗಿ ಮಾಡೋಕ್ಕೂ ಓ ಟಿ ಟಿಲಿ ಮಾಡೋಕ್ಕೂ ಒಂದು ಒಂದು ಲಿಬರ್ಟಿ ಇರುತ್ತೆ. ಸೊ ವಿ ಕ್ಯಾನ್ ಯೂಸ್ ಓಕೆ. ಆ ಲಿಬರ್ಟಿ, ಸಮ್ ಲಿಬರ್ಟಿ ಈಸ್ ಅಬ್ಜೆಕ್ಟೆಡ್ ಇನ್ ಮೈನ್ ಸ್ಕ್ರೀನ್ ಇದರಲ್ಲಿ. ಬಟ್ ಇದರಲ್ಲಿ ಆ ಒಂದು ಎ ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು ಇದಿದೆ. ಇದರಲ್ಲಿ ಹಂಗಲ್ಲ, ಓ ಟಿ ಟಿ ಪ್ಲಾಟ್ಫಾರ್ಮ್ ಯು ಕ್ಯಾನ್ ವಾಚ್ ಡೈರೆಕ್ಟ್ಲಿ. ಬಟ್ ಅದರಲ್ಲಿ ಕೂಡ ನಾವು ಕೇರ್ಫುಲ್ಲಾಗಿ ಏನು ಮಾಡಬೇಕಂದ್ರೆ ತುಂಬ ಟೂ ಮಚ್ ಆಗಿಲ್ದೇನುವೆ ಅದು ಇಟ್ಕೊಂಡು ಇಂಥ ರೀತಿಲಿ ತೋರಿಸ್ಬೇಕಾಗುತ್ತೆ. ಶಿವಣ್ಣ ಅವರು ಚಾಲೆಂಜಿಂಗ್ ಕಥೆಯನ್ನ ಬರೀ ಓ ಟಿ ಟಿಗೆ ಅಂತ ಸಿನಿಮಾ ಮಾಡಿದ್ರೆ ಒಪ್ತಾರ ಅಂತ, ಬರೀ ಓ ಟಿ ಟಿಗೆ ಸಿನಿಮಾ ಮಾಡ್ತೀವಿ? ಖಂಡಿತ ಯಾಕೆ ಒಪ್ಪಲ್ಲ, 100% ಒಪ್ತಾರೆ, 100%. ಶಿವಣ್ಣ, ನೀವು ಸಿನಿಮಾನೂ ನೋಡಿದ್ದೀರಾ, ಸಿನಿಮಾದಲ್ಲೂ ಇದ್ದೀರಾ, ಮತ್ತೆ ಓ ಟಿ ಟಿ ಮತ್ತೆ ವೆಬ್ ಸೀರೀಸ್, ವೆಬ್ ಸೀರೀಸ್ಗಳನ್ನು ಈಗೀಗ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ಎರಡರಲ್ಲೂ ಏನು ವ್ಯತ್ಯಾಸ ಕಾಣಿಸ್ತು ನಿಮಗೆ, ಸಿನಿಮಾ ಮತ್ತು ವೆಬ್ ಸೀರೀಸ್? ಅಂದ್ರೆ ಸಿನಿಮಾದಲ್ಲಿ ಒಂದು ಟೈಮಿಂಗ್ ಅಂತ ಒಂದಿದೆ. ಅಂದರೆ ವೆನ್ ಯು ಕಮ್ ಟು ದ ಥಿಯೇಟರ್ ಇಷ್ಟೇ ಟೈಮಿಂಗ್ ಒಂದು, ಬಿಕಾಸ್ ವಿ ಕಾಂಟ್ ದಿಸ್ ಒನ್. ಬಟ್ ಇದ್ರಲ್ಲಿ ಏನಂದ್ರೆ ಮನೇಲಿ ಕುಂತ್ಕೊಂಡು ಯಾವಾಗ ಬೇಕಾದ್ರೂ ಆನ್ ಮಾಡ್ಕೊಂಡು ನೋಡ್ಬೋದು. ರಿಮೋಟ್ ತಗೊಂಡು ಹಂಗೆ ಪ್ರೆಸ್ ಮಾಡಿದ್ರೆ ಅಲ್ಲೇ ಪ್ಲೇ ಮಾಡಿ ಸ್ಟಾಪ್ ಮಾಡಿ ಅದನ್ನು ನೆನಪಲ್ಲೇ ಹೋಗ್ಬೋದು, ನೆನಪಲ್ಲೇ ಮಲಗ್ಬೋದು. ಅಡುಗೆ ಮಾಡಬೇಕಾದ್ರೂ ಹೆಂಗಸರು ನೆನಪಲ್ಲೇ ಇಟ್ಕೊಂಡು ಹೋಗಿ ನೆಕ್ಸ್ಟ್ ಏನಾಗ್ಬೋದು ಅಂತ ಅದ್ರಲ್ಲಿ ಅಡುಗೆ ಮಾಡಿ ನೀಟ್ ಮಾಡಿ ಬತ್ತಿರ್ಗ ಬಂದು ವಿಲ್ ಸ್ಟಾರ್ಟ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಅಷ್ಟು ಲಿಬರ್ಟಿ ಇರುತ್ತೆ. ಆ್ಯಂಡ್ ದೇರ್ ಇಸ್ ಲಾಟ್ ಆಫ್ ಸ್ಪೇಸ್, ನಿಮಗೆ ಎಮೋಷನ್ ಡ್ರಾ ಮಾಡೋಕ್ಕೆ ತುಂಬ ಸ್ಪೇಸ್ ಇದೆ ಅದರಲ್ಲಿ. ಪರಮೇಶ್ ಸರ್, ನಿಮಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.